ಇವತ್ತು ನನ್ನ ಸಹೋದರನಾದ ಬಿ ಎಸ್ ಸುಮಂತ್ ಅವರ 35ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಮುಳ್ಬಾಗಿಲು ತಾಲೂಕಿನ ಲಕ್ಷ್ಮೀವೆಂಕಟೇಶ್ವರ ಅನಾಥಾಶ್ರಮದಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಹುಟ್ಟಿದ ದಿನ ಅಂದರೆ ಯಾವತ್ತು ಕೂಡ ಒಬ್ಬರಿಗೆ ಮಾದರಿ ಆಗಬೇಕು. ಆ ಒಂದು ಕಾರ್ಯವನ್ನು ಇವತ್ತು ನಮ್ಮ ಸಹೋದರನಾದ ನನ್ನ ಸುಮಂತ್ ಮಾಡಿದ್ದಾನೆ. ಯಾಕಂದರೆ ಕಾಮನ್ ಆಗಿ ಬರ್ತಡೇ ಅಂದರೆ ಮಾಲುಗಳಲ್ಲಿ ಮತ್ತು ಇನ್ನೊಂದನ್ನು ಬೇರೆ ಕಡೆಗಳಲ್ಲಿ ಕಾಮನ್ ಆಗಿ ಸೆಲೆಬ್ರೇಷನ್ ಮಾಡ್ಕೊತಾರೆ. ಆದರೆ ಇನ್ನೊಬ್ಬರಿಗೆ ಉಪಯೋಗ ಆಗೋ ಥರ ಈ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಅನಾಥಾಶ್ರಮದಲ್ಲಿ ಸುಮಾರು 25 ಮೇಲ್ಪಟ್ಟು 30 ಜನ ಮೇಲ್ಪಟ್ಟು ನಮ್ಮ ದೇವರ ಮಕ್ಕಳು ಮೀನ್ಸ್ ಅನಾಥ ಮಕ್ಕಳು ಇದ್ದು ಅವರ ಜೊತೆಯಲ್ಲಿ ಊಟ ಮಾಡುವ ಮುಖಾಂತರ ಹಾಗೂ ಮತ್ತು ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಕೊಡುವ ಮುಖಾಂತರ ಮತ್ತು ಇಲ್ಲಿ ಕೊರತೆ ಇದ್ದಿದ್ದು ಒಂದು LED ಒಂದು TV ಇತ್ತು, ಮಕ್ಕಳಿಗೆ ಒಂದು ಕೊರತೆ ಇತ್ತು. ಆ ಒಂದು ನಮ್ಮ ಸುಮಂತ್ ಇವತ್ತು LED TV ಕೊಡುವ ಮುಖಾಂತರ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ದೇವರ ಆತನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ದೇವರು ಅವರಿಗೆ ಆಶಾರ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಸುಮಂತ್ ಅವರು ಇಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಇಂತಹ ಒಂದು ಆಶ್ರಮದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಗಳಲ್ಲಿ ಸುಂದರ್ ಅವರಿದ್ದಾರೆ, ನಮ್ಮ ವಿಶ್ವನಾಥ್ ಅವರಿದ್ದಾರೆ, ನಮ್ಮ ಕಿರಣ್ ಇವರೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ಇದು ಬಹಳ ಸಂತೋಷದ ವಿಷಯ. ಒಂದು ಅನಾಥಾಶ್ರಮ ಅಂದರೆ ಯಾರು ದಿಕ್ಕಿಲ್ಲದ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ಕಲಿಕೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಅಮೂಲ್ಯವಾದ ವಸ್ತುವನ್ನು ಕೂಡ ಈ ಸಂಸ್ಥೆಗೆ ದಾನವಾಗಿ ಕೊಟ್ಟು ಮುಂದೆ ಕೂಡ ಈ ರೀತಿಯಾಗಿ ಈ ಸಂಸ್ಥೆ ಮುಂದುವರಿಯಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಈ ಆಶ್ರಮ ಹೊಂದಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸುಮಂತ್ ಅವರು ನಿಜವಾಗಲೂ ಕೂಡ ಅದ್ಭುತವಾದ, ಸರಳವಾದ, ಇಂಪಾದ, ಇತರರು ಮಾಡದೇ ಇರುವಂತಹ ಒಂದು ಆದರ್ಶವಾದ ತತ್ವವನ್ನು ಈ ದಿನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗಲ್ಲ ಅಂತ ನಾನು ತಿಳಿಸ್ತಾ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಮಿತ್ರರಿಗೆ, ಅದು ಹೆಚ್ಚಿಗೆ ನಾವೆಲ್ಲ BJP ಮಿತ್ರರಿದ್ದೀವಿ. ನಮ್ಮದೆಲ್ಲ ಒಂದು ಪಕ್ಷ, ಒಂದು ಸಂಘಟನೆ. ನಾವು ಮೋದಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಗಳನ್ನು ನಮ್ಮ ಇವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಲೂ ಕೂಡ ಇದೆಲ್ಲ ಮುನ್ನಡೆಯುವಂತಹ ಮುಂದೆ ಒಂದು ನವ ಭಾರತ, ಅದ್ಭುತ ಭಾರತ, ದೃಢ ಭಾರತ ನಿರ್ಮಾಣದಲ್ಲಿ ಎಲ್ಲರೂ ಯುವಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮೊನ್ನೆ ನಮ್ಮ ಶಿವಾಜಿ ಜಯಂತಿಯಲ್ಲಂತೂ ನಾನು ಹುಡುಕಾಡಿದೆ, ನಮ್ಮ ವಯಸ್ಸಿನವರು ಒಬ್ಬರು ಕೂಡ ಇಲ್ಲ. ಎಲ್ಲ ಯುವ ಶಕ್ತಿ ಆ ಯುವ ಪ್ರವಾಹ ಎಲ್ಲಿರುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ನೀರು ಹರಿಯುತ್ತೆ, ನಿರಂತರವಾದ ಅಭಿವೃದ್ಧಿ ಆಗತ್ತೆ, ದೇಶ ಪ್ರಗತಿ ಆಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಅಂತ. ಫಸ್ಟು ಇಲ್ಲಿ ಇರುವಂಥ ಎಲ್ಲ ಹಿರಿಯರಿಗೂ ಹಾಗೆ ಮುಳ್ಬಾಗಿಲು ಕ್ಷೇತ್ರ ಜನತೆಗೆ ಹಾಗೂ ನನ್ನ ಪ್ರೀತಿ ಅಣ್ಣನಾದ ಸುಂದರಣ್ಣನಿಗೆ, ಕಿರಣ್ಣ, ವಿಶ್ವನಾಥ್ ರೆಡ್ಡಣ್ಣ ಎಲ್ಲರೂ ಇಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದು ನಾನು ಮುಳ್ಬಾಗಿಲಲ್ಲಿ ಬಂದು ಇವತ್ತು ಏನು ಅಣ್ಣ ಹೇಳ್ತಾ ಇದ್ರು ಏನು ಸಾಧನೆ ಮಾಡಬೇಕು ಅಂತ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ನಾನು ಅಣ್ಣನಿಗೆ ಗೊತ್ತು. ಬಟ್ ಏನಂತಂದರೆ ಇವತ್ತು ಈ ಮುಳ್ಬಾಗಿಲು ನಾನು ಬಂದು ನಾನು ಇವಾಗ ನನ್ನ ಬಡೆ ದಿವಸ ನಾನು ಬಂದು ಪಕ್ಷಾರ್ಥಿತ್ವವಾಗಿ ನಾನೇನು ಮಾತಾಡಲ್ಲ. ಇವತ್ತು ನನ್ನ ಹುಟ್ಟುಹಬ್ಬ ಖುಷಿಯಿಂದ ಆಚರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಖುಷಿ ಸಂದರ್ಭದಲ್ಲಿ ನಾನು ನಿಜಾನೇ ಮಾತಾಡಬೇಕು. ಇವತ್ತಿನ ದಿವಸದಲ್ಲಿ
ಇದು ಒಂದು ದೇವಸ್ಥಾನ ನನ್ನ ಪ್ರಕಾರ. ಈ ದೇವಾಲಯದಲ್ಲಿ ನಾನು ಆಚರಿಸ್ಕೊತಾ ಇದ್ದೀನಿ. ಇದೇ ಮುಳಬಾಗಿಲು ಪ್ರಸಿದ್ಧವಾದ ಕುರುಡುಮಲೆ ಗಣೇಶ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಇಡೀ ಮುಳಬಾಗಿಲು ಜನತೆಗೆ ನಾನು ಹೇಳಬೇಕಾಗಿರೋದೇನೆಂದರೆ, ಇವತ್ತು ಸುಮಂತ್ ನಾನು ನೋಡ್ತಾ ಇರೋದು ಇದಲ್ಲ. ನಾನು 2016 ಅಣ್ಣನಿಗೆ ಪರಿಚಯ ಇದೆ, ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಇವತ್ತು ನಾನು ನಮ್ಮ ತಂದೆ ಸ್ಥಾನದಲ್ಲಿ ಸುಂದರಣ್ಣನ ನೋಡ್ತೀನಿ. ಇವತ್ತು ನೀವು ಏನಿವತ್ತು ನನಗೆ ಸುಮಂತ್ ಅಂತ ಹೇಳ್ತಾ ಇದ್ದೀರಾ, ಇದೆಲ್ಲನೂ ನಾನು ನಮ್ಮ ಸುಂದರಣ್ಣದಿಂದ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರನ್ನ ನಂಬಿ ಬಂದವ್ರಿಗೆ ಅವ್ರು ಕೈ ಹಿಡಿತಾರೆ. ಅದಕ್ಕಾಗಿ ಇವತ್ತು ನಾನು ಏನೇ ಹೆಸರು ಮಾಡಿದ್ರು, ಇವತ್ತು ನಾನು ನಿರ್ಮಾಪಕ ಆಗಿದ್ದೀನಿ, ಇವತ್ತು ನಾನೊಂದು ಬಿಲ್ಡರ್ ಆಗಿದ್ದೀನಿ, ಒಂದು ರಿಯಲ್ ಎಸ್ಟೇಟ್ ಮಾಡ್ತೀನಿ ಬೆಂಗಳೂರಲ್ಲಿ, ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅಂತಂದರೆ, ಇವತ್ತು ನನಗೇನು ಇವತ್ತು ಹೆಸರು ಬಂದಿದೆ ಎಲ್ಲ ಸುಂದರಣ್ಣನಿಂದನೇ ನಾನು ಬಂದಿದೆ. ನನ್ನ ತಂದೆ ಸ್ಥಾನದಲ್ಲಿ ಬಂದು ಎಲ್ಲನೂ ಅವರು ನನಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾನಿಲ್ಲಿ ಇವತ್ತು ಏನಾದರೂ ಮಾತಾಡಿದ್ರೆ ಪಕ್ಷಾತೀರ್ಥ ಆಗಿಬಿಡುತ್ತೆ. ನಾನು ಈ ಮುಳಬಾಗಿಲು ಜನತೆಗೆ ಒಂದೇ ಕೇಳೋದು, ಆ ಥರ ಒಂದು ಒಳ್ಳೆಯ ಮನಸ್ಸು, ಒಂದು ಒಳ್ಳೆಯ ಮನುಷ್ಯ ನಿಮಗೆ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ನೀವು ಅವಕಾಶ ಮಾಡಿಕೊಟ್ರೆ ನಾಳೆ ಈ ಸುಮಂತ್ ಅಂತಹವನ್ನ ಯೂತ್ಗೆ ಎಲ್ಲರಿಗೂ ಅವರು ಒಂದು ಅಣ್ಣನಾಗಿ, ಒಂದು ತಂದೆಯಾಗಿ, ಒಂದು ಎಲ್ಲರಿಗೂ ನಾನು ಒಂದು ಸಮಾನ ರೀತಿಯಲ್ಲಿ ನಿಮ್ಮೊಂದಿಗೆ ಇರ್ತಾರೆ. ಅವರು ಎಲ್ಲೋ ಇರೋದಿಲ್ಲ, ಇಲ್ಲೇ ಇರ್ತಾರೆ, ಜೊತೆಯಲ್ಲಿರ್ತಾರೆ. ಎಲ್ಲರನ್ನೂ ಅಣ್ಣ ತಮ್ಮಂದರಾಗಿ ಭಾವಿಸಿ ಅವರೆಲ್ಲರನ್ನೂ ಬೆಳೆಸ್ತಾರೆ. ಅದೇ ರೀತಿ ಅವರು ಸುಮ್ಮನೆ ಎಮೋಷನಲ್ ಆಗ್ತಾ ಇದೆ ತುಂಬ ಮಾತಾಡ್ಬೇಕಂದ್ರೂ, ಯಾಕಂದ್ರೆ ಇಲ್ಲಿ ಮಾತಾಡಬೇಕು ತುಂಬಾ ಇದೆ ಮಾತಾಡ್ಬೇಕಂತಂದ್ರೆ ಅದು ಎಮೋಷನ್ ಅನಿಸುತ್ತೆ, ಬೇಡ ಇರಲಿ. ಬಟ್ ನಾನು ಈ ಜನತೆಗೆ ನಾನು ಕೇಳ್ಕೊಳ್ಳೋದಷ್ಟೇ, ಒಂದು ಒಳ್ಳೆ ವ್ಯಕ್ತಿ ಬಂದಿದ್ದಾರೆ, ಕಳ್ಕೊಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೈ ಮುಗ್ದು ಹೇಳ್ತಾ ಇದ್ದೀನಿ. ಇವತ್ತು ನನ್ನ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇವತ್ತು ಅವ್ರ ಆಶೀರ್ವಾದ ನನಗಿದೆ, ಅವರಿಂದ ಇವತ್ತು ನಾನು ಇದ್ದೀನಿ. ಇವತ್ತು ಈ ಥರ ನೂರಾರು ನನಗೆ ಅವರ ಆಸೆ ಆಕಾಂಕ್ಷೆಗಳು ನೆರವೇರಬೇಕು ಅಂತ ಹೇಳಿದ್ದಾರೆ. ನನ್ನ ಆಸೆ ಇರೋದೊಂದೇ, ಈ ಮುಳಬಾಗಿಲು ಜನತೆ ಅವ್ರನ್ನ ಕೈ ಹಿಡಿದು ಒಂದು ಅವಕಾಶ ಮಾಡಿಕೊಟ್ಟು ಅವ್ರು MLA ಆಗಬೇಕು, MLA ಆಗಿ ಅವ್ರ ಜನಸೇವೆ ಮಾಡಬೇಕು, ಇದೇ ನನ್ನ ಆಸೆ ಆಕಾಂಕ್ಷೆ. ಗುರುಜಿ, ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿನ BJP ಅಧ್ಯಕ್ಷರು ಮತ್ತು ಈ ಎಲ್ಲ ಯುವ ಸೇನೆ ಮತ್ತು ಎಲ್ಲರೂ ಸೇರಿದ್ದಾರೆ, BJP ಸದಸ್ಯರು ಎಲ್ಲ ಮತ್ತು ಮಾಧ್ಯಮದವರು ಎಲ್ಲ ಅಭಿಮಾನಿಗಳು ಸುಂದರೇಶ್ ಸರ್ ಅವರ ಸಿಗೇಳಿ ಸುಂದರ್ ಸರ್ ಅವರ ಎಲ್ಲ ನೆಚ್ಚಿನ ಅಭಿಮಾನಿಗಳು ಇಲ್ಲಿ ನೆರೆದಿರುತ್ತಾರೆ. ಅಲ್ಲಿ ಇಲ್ಲಿ ನೆರೆದಿ ಅಂದರೆ ನಮಗೆ ಒಳ್ಳೆಯದಾಗಲಿ ಅಂತಲ್ಲ, ನಂದೊಂದು ನಂಬಿಕೆ, ನಾವು ಏನು ಮಾಡ್ತೀವಿ ಅನ್ನೋದ್ರ ಮುಂದೆ ದೃಢ ನಂಬಿಕೆ, ದೃಢ ಸಂಕಲ್ಪ ಯಾವತ್ತೂ ನಮ್ಮ ಮುಂದೆ ಇಟ್ಟು ಎಲ್ಲರಿಗೂ ಅವರು ನಂಬಿರುವವರಿಗೆ ಸಹಾಯ ಮಾಡ್ತಾ ಹೋಗಬೇಕು. ಆದರೆ ನಮಗೆ ಇವತ್ತು ನಮ್ಮ ಜೊತೆ ಅವರು ಇದ್ದಾರೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರುತ್ತೆ, ಅದನ್ನು ತಿಳ್ಕೊಂಡು ಅವ್ರ ಜೊತೆ ಇದ್ದು ಯಾರಿಗೇನಾಗಬೇಕು, ಯಾವ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆನ್ನೆಲುಬಾಗಿ ತಗೋಬೇಕು, ಮತ್ತು ಎಷ್ಟೋ ಜನ ಸಹಾಯ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಆದರೆ ಇದರಿಂದ ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾರೆ, ಯಾರು ನಮಗೆ ಬೇಕಾಗ್ತಾರೆ ಅನ್ನೋದನ್ನು ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ಆದರೆ ಹೇಳ್ತಾ ಇಲ್ಲ, ಆದರೆ ನಾನು ಒಳ್ಳೆ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದು ಸುಮಾರು 14 ಆಯಿತು, ನಮಗೆ ಸುಮಾರು ಜನ ಭರವಸೆಗಳನ್ನು ಕೊಟ್ಟರು, ಆದರೆ ಆ ಭರವಸೆಗಳು ನಮಗೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ತುಂಬ ನಾವು ಫೇಸ್ ಮಾಡಿದ್ದೀವಿ, ಎಲ್ಲೋ ಜಿಲ್ಲೆ ಯಾವುದೋ ಜಿಲ್ಲೆಯಿಂದ ಬಂದು ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಬಂದು ನಾವು ತುಂಬ ಅನುಭವಗಳನ್ನು ಪಡೆದಿದ್ದೀವಿ. ಆದರೆ ಬೇರೆ ಕಡೆಯವರಿಗೂ ನಮ್ಮ ಸ್ವಂತದಲ್ಲಿ ಸ್ಥಳೀಯರನ್ನು ಆಯ್ಕೆ ಮಾಡಿಕೊಳ್ಳೋದಿದೆಯಲ್ಲ, ಅದರ ಇಂಪು, ಅದರ ತಾರತಮ್ಯ ಬೇರೆ ಎಲ್ಲಿಂದನೂ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಕಷ್ಟ ಇದೆ ಅಂದರೆ ಮನೆ ಪಕ್ಕ ಇದೆ, ಊರು ಪಕ್ಕ ಇದೆ, ಓಡ್ಬೋದು,
ಸರ್ ನಮಗಿಂಥ ಸಮಯದಲ್ಲಿ ಇಂಥ ಕಷ್ಟ ಆಗಿದೆ, ದಯವಿಟ್ಟು ನಮಗೆ ದಾವಸಿ ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳೋ ಮಟ್ಟಿಗೆ ನಾವು ಇರಬೇಕು ಅಂದರೆ ಇವತ್ತು ಜೊತೆಯಲ್ಲಿದ್ದು ಮುಂದೆ ತಳ್ಳಿಬಿಟ್ಟು ಹಿಂದೆ ಹೋಗಬಾರ್ದು. ಇವತ್ತು ಏನು ಸೇರಿದ್ದೀರಾ, ಏನು ನಂಬಿಕೆ ಇದೆ, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವತ್ತು ನಾವು ನಮ್ಮವರು ಅನ್ನೋದನ್ನು ಸ್ವಾಮಿ ವಿವೇಕಾನಂದರಿಗೆ ಒಂದು ಸಲ ಹೇಳ್ತಾರೆ. ರಾಮಕೃಷ್ಣ ಶಾರದಾ ಮಾತೆ ಊಟ ಕೊಟ್ಟಾಗ ಹೇಳ್ತಾರೆ, ಶಾರದಾ ಮಾತೆ ಪಾಪ ಗಂಜಿ ಆಗೋಗಿದೆ, ಏನು ಮಾಡಬೇಕು, ನರೇಂದ್ರನ್ಗೇನು ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಶಾರದಾ ಮಾತೆಗೆ ಶ್ರೀರಾಮಕೃಷ್ಣ ಪರಮಹಂಸರು, ಅವ್ರಿಗೆ ಅವನಿಗಿನ್ನೇನು ಕೊಡೋಕೆ ಹೋಗ್ಬೇಡ, ದಿನ ಬೆಳಗ್ಗೆ ಒಂದೊಂದು ಲೋಟ ಬೇವಿನೆಣ್ಣೆ ಕೊಡಿ ಅಂತ ಹೇಳ್ತಾರೆ. ಆ ಬೇವಿನೆಣ್ಣೆ ಕುಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಜನಸಾಮಾನ್ಯರಾದಂಥ ಒಬ್ಬ ನರೇಂದ್ರ, ಇವತ್ತು ಸ್ವಾಮಿ ವಿವೇಕಾನಂದರಾಗಿ ಪ್ರಪಂಚ ಪ್ರಖ್ಯಾತಿಯಾದರು. ಆ ಥರ ನಾವು ಒಬ್ಬರನ್ನು ನಂಬಿದ ಮೇಲೆ ಅವರನ್ನು ಒಂದು ಮಟ್ಟಕ್ಕೆ ಎತ್ಕೊಂಡು ಹೋಗೋ ಮಟ್ಟಕ್ಕೆ ಇರಬೇಕು. ಯಾಕಂದರೆ ನಾನು ಇಲ್ಲಿ ಬಂದ ಪೇಸ್ ಮಾಡಿದ ಅನುಭವಗಳು ಇವತ್ತು ನನಗೆ ತುಂಬ ಪಾಠ ಕಲಿಸಿದೆ. ಆದರೆ ಇದುವರೆಗೂ ನಾವು ಒಂದಷ್ಟು ಜಾಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ಪೇಸ್ ಮಾಡಿದ್ದೀವಿ, ಎಲ್ಲಿಂದನೋ ಬಂದು ಸಿಂಗಲ್ ಆಗಿ ತುಂಬ ನೋವನ್ನು ಅನುಭವಿಸಿದ್ದೀವಿ. ಈಗ ದೇವರು ನಮಗೆ ಒಂದು ಒಳ್ಳೆ ಮಟ್ಟಕ್ಕೇನಾದರೂ ಆಗೋದಾದರೆ ಯಾರನ್ನೋ ಒಬ್ಬರನ್ನ ಹಾಕ್ತಾನೆ, ದೇವರು ಇರ್ತಾರೆ. ಆದರೆ ನಿಮ್ಮನ್ನು ನಂಬಿದವರು ನೀವು ಅವ್ರ ಮೇಲೆ ಭರವಸೆ ಇಟ್ಟ ಹಾಗೆ ಆ ಭರವಸೆಯನ್ನು ಗಳಿಸಿ ಅವ್ರಿಗೂ ಆ ಭರವಸೆ ಹಿಂದೆ ನೀವೆಲ್ಲರೂ ಇರಿ. ಜನ ಕೇಳೋದು ಒಂದೇ ಮಾತು, ನಾನು ನಾವು ನಮ್ಮವರು ಅಂತೇಳ್ಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ಅವಕಾಶ ಕೊಡಿ. ಅವಕಾಶದಿಂದ ಯಾರು ಇರ್ತಾರೆ, ಅವಕಾಶ ಕೊಟ್ಟಾಗ ಅವ್ರು ನಮ್ಮನ್ನು ಯಾವ ಥರ ಪಳಗಿಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಭಾವನೆಯನ್ನು ಕೊಟ್ಟು ಅವ್ರಿಗೊಂದು ಅವಕಾಶ ಕೊಟ್ಟು ನೋಡಿ. ಆಮೇಲೆ ನಾವೇನು ಅಂತ ದೇವರೇ ನಮಗೆ ತೀರ್ಮಾನಗಳು ಕೊಡ್ತಾರೆ. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಭರವಸೆಗಳಿಂದ ನೀವಿರಿ. ಜೈ ಗುರುಜಿ. ಇವತ್ತು ನಮಗೇನಿಲ್ಲ ಅಂತ ನಮಗೆ ರಿನಿವಲ್ ಮಾಡಲಿಲ್ವೋ ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಟಿ ವಿ ಕೊಟ್ಟಿದ್ದೀರಾ, ಅದಕ್ಕೆ ನಿಜವಾಗ್ಲೂ ನಾನು ನಿಮಗೆ ಚಿರಋಣಿ ಸರ್. ಇನ್ನೊಂದು ಸಿಸ್ಟಮ್ ಬೇಕಾಗುತ್ತೆ, ಹಾಗಾಗಿ ಆ ಸಿಸ್ಟಮನ್ನು ಯಾರಾದರೂ ದೇವ್ರು ಯಾರನ್ನಾದರೂ ಒಬ್ಬರನ್ನ ಹಾಕ್ತಾರೆ. ಒಬ್ಬ ಲಯನ್ಸ್ ಕ್ಲಬ್ ಆಫ್ ಬೆಮ್ಮಲ್ ಆ್ಯಂಡ್ ಕೋಲಾರ ಅವರು ನಮಗೆ ಕಲರ್ ಪ್ರಿಂಟರ್ ಕೊಟ್ಟಿದ್ದಾರೆ, ಸಿಸ್ಟಮ್ ಒಂದು ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ ರಿನಿವಲ್ ಮಾಡೋಕ್ಕೆ. ಅದೊಂದು ಬಂದರೆ ನಮಗೆ ದೇವ್ರ ದಯೆ ಇನ್ನೇನೂ ಇಲ್ಲ. ನಾನೇನು ಆಸೆ ಇಲ್ಲ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಯಾರಿಗೂ ಇಡಬೇಕಾಗಿಲ್ಲ, ಮದುವೆ ಇಲ್ಲ, ಮಕ್ಕಳಿಲ್ಲ, ನನಗೆ ಇದೊಂದೇ ಗುರಿ. ಅಷ್ಟು ಬಿಟ್ಟರೆ ನಾನು ಇನ್ನೇನಿಲ್ಲ ಸರ್. ಜೈ ಗುರುಜಿ. ಇಷ್ಟು ಈ ಸಂಸ್ಥೆಗೆ ಬಂದು ಇಷ್ಟು ನನ್ನ ಕಸ್ಟಡಿಯಲ್ಲಿ ಇರೋ ಮಕ್ಕಳು 500 ಜನ ಮಕ್ಕಳನ್ನ, ಹೊರಗಡೆ ಮಕ್ಕಳನ್ನ ನಾನು ಓದಿಸ್ತಾ ಇದ್ದೀನಿ. ಇವತ್ತು IAS, IPS, KAS, BSc, MSc ಎಲ್ಲ ಓದ್ತಾ ಇದ್ದಾರೆ. ಅಂದರೆ ಮುಳುಬಾಗಿಲಿನ ಮತ್ತು ಈ ಸ್ಟೇಟು, ಈ ರಾಜ್ಯದ ಜನಾಂಗ. ನಾನು ಫಸ್ಟು ಥ್ಯಾಂಕ್ಸ್ ಹೇಳೋದಂದರೆ MR ಫ್ಯಾಮ್ಲಿಯವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ರಾಜಕೀಯವಾಗಿ ಮಾಡಿಲ್ಲ, ಅವರು ಪರ್ಸ್ನಲ್ಲಾಗಿ MR ಬಾಬು ಸರ್ ಅಂತಿದ್ದಾರೆ, ಅವರ ಹುಡುಗನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಗ್ರಹಾರದಲ್ಲಿ ಜ್ಞಾನಜ್ಯೋತಿಗೆ ಹೋಗ್ತಾರೆ, ವಿಜಯಲಕ್ಷ್ಮಿ ಅಂತ. ಅವ್ರು ಫಾರಿನಲ್ಲಿದ್ದಾರೆ, ಅವರು ಆ ಹುಡುಗನಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತು IAS ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಹುಡುಗ. ಅಂದರೆ ಅವರು ಇವರೆಲ್ಲರ ಕ್ಷಮ. ಮುಳುಬಾಗಿಲಿನ ಪ್ರಕಾಶನ್ನ ಹೆಲ್ಪ್ ಮಾಡಿದ್ದಾರೆ. BJP ಪ್ರಸಾದನ್ನ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆದರೆ ಇವರೆಲ್ಲರಿಗೂ ನಾವು ತುಂಬ ಋಣಿಯಾಗಿದ್ದೀವಿ. ಇದು ರಾಜಕೀಯ ಅಲ್ಲ, ನಮಗೆಲ್ಲರೂ ಬೇಕು. ಆದರೆ ಭರವಸೆ ನಂದೊಂದೇ. ಜೈ ಗುರುಜಿ, ಜೈ ನರೇಂದ್ರ ಮೋದಿಜಿ. ಅವರಿಗೆ ಒಳ್ಳೆಯದಾಗ